ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ತುಂಬ ಈಸಿಯಾಗಿ ಸಿಂಪಲ್ ಆಗಿ ಸಿರಿಧಾನ್ಯ ಆದ ಆರ್ಕ ಹಕ್ಕಿಯಿಂದ ಟೊಮೆಟೊ ಬತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ನೋಡೋಣ, ಹಾಗೆ ಹೇಗೆ ಮಾಡೋದು ಅಂತಲೂ ನೋಡೋಣ. ಮೊದಲಿಗೆ ನಾನು ಆರ್ಕ ಹಕ್ಕಿನ ನೈಟ್ ನೆನೆ ಹಾಕಿಟ್ಕೊಂಡಿದ್ದೀನಿ, ಮಿನಿಮಮ್ 2 ಗ್ಲಾಸ್ ಅಷ್ಟು. ಹಾಗೆ ಟೊಮೆಟೊ ಬಾತಿಗೆ ಬೇಕಾಗಿರುವಂಥ ಉಪ್ಪು, ಅರಿಶಿಣ, ಅಚ್ಕಾರದ ಪುಡಿ, ಹಾಗೆ ಗರಂ ಮಸಾಲ, ನೆನೆ ಹಾಕಿರೋ ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ ಹಾಗೂ ಕಸ್ತೂರಿ ಮೆಂತೆ ಹಾಗೂ ಚಕ್ಕೆ ಲವಂಗನ ತಗೊಂಡಿದ್ದೀನಿ. ಹಾಗೆ ಉದ್ದುದ್ದಕ್ಕೆ ಹಚ್ಚಿಟ್ಟುಕೊಂಡಿರೋಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಟೊಮೊಟೊ ಬಾತಿಗೆ ಬೇಕಾಗಿರೋಷ್ಟು ಟೊಮೊಟೊ, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಟೊಮೊಟೊನೆಲ್ಲ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶಪ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಪೇಸ್ಟ್ ತರ ಮಾಡ್ಕೋಬೇಕು. ಇನ್ನೊಂದ್ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವು ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ನಾವು ಮೊದಲೇ ತಗೊಂಡಿಟ್ಕೊಂಡಿರೋ ಅಂತ ಲವಂಗ, ಚಕ್ಕೆ ಹಾಕೋಬೇಕು, ಜೊತೆಗೆ ಪಲಾವ್ ಎಲೆ ಕೂಡ ಹಾಕೋಬೇಕು. ಸ್ವಲ್ಪ ಅದು ಕಾದ್ಮೇಲೆ ನಾವು ಹಚ್ಚಿಟ್ಕೊಂಡಿರೋಂತ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ, ಹಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ನೆನೆ ಹಾಕಿಟ್ಕೊಂಡಿರೋಂಥ ಬಟಾಣಿ ಹಾಕ್ಕೊಳ್ಳೋಣ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಹಾಗೆ ಕಸ್ತೂರಿ ಮೆಂತೆ ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕೊಂಡ್ಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ದೇನೆ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬಿಡಬೇಕು. ಆ ನಂತರ ನಾವು ಮೊದಲೇ ತೆಗೆದಿಟ್ಕೊಂಡಿರೋಂಥ ಉಪ್ಪು, ಅರಿಶಿಣ, ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರೋ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂತೆ ನಾವು ಅಳತೆ ಮಾಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚೋಣ, ಒಂದು ಕುದಿ ಬರೋವರೆಗೂ ಬಿಡೋಣ. ನೋಡಿ, ಈಗ ತುಂಬ ಚೆನ್ನಾಗಿ ನೀರು ಕುದೀತಾ ಇದೆ. ಇಂಥ ಟೈಮ್ನಲ್ಲಿ ನಾವು ನೆನೆ ಹಾಕಿಟ್ಕೊಂಡಿರೋಂಥ ಆರ್ಕ ಅಕ್ಕಿನ ಹಾಕ್ಕೊಳ್ಳೋಣ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಆರ್ಕ ಅಕ್ಕಿಯಿಂದ ನಾವು ಪಲಾವ್ ಮಾಡಿದ್ರು, ಟೊಮೊಟೊ ಬಾತ್ ಮಾಡಿದ್ರು, ಪೊಂಗಲ್ ಮಾಡಿದ್ರು ಕೂಡ ಕೊನೆಯಲ್ಲಿ ಏನಾಗುತ್ತೆ, ನೀರೆಲ್ಲ ಮೇಲೆ ನಿಂತ್ಕೊಂಡು ಅಕ್ಕಿ ಕೆಳಗಡೆ ತಳದಲ್ಲಿರುತ್ತೆ. ಕುಕ್ಕರ್ ವಿಶಿಲ್ ಎಲ್ಲ ಆದ್ಮೇಲೆ ನಾವು ಒಂದ್ಸಲ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನ ನಿಮ್ಗೆ ಲಾಸ್ಟ್ ಪಲಾವ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಆರ್ಕ ಪಲಾವ್ ಅಲ್ಲಿ. ಸೊ ಈ ರೀತಿ ಎಲ್ಲ ಅಕ್ಕಿನೂ ಚೆನ್ನಾಗಿ ಹಾಕೊಂಡು ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈ ಟೈಮಲ್ಲಿ ನಿಮ್ಗೆ ಉಪ್ಪೇನಾದ್ರು ಕಡಿಮೆ ಆಗಿದ್ರೆ ಸ್ವಲ್ಪ ರುಚಿ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆಡ್ ಮಾಡ್ಕೋಬಹುದು. ಅಕ್ಕಿ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಕುದಿ ಬಂದ್ಮೇಲೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಕುಕ್ಕರ್ ಲಿಂಟ್ನ ಕ್ಲೋಸ್ ಮಾಡೋಣ. ಮಿನಿಮಮ್ 1-2 ವಿಶಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಕುಕ್ಕರ್ದು 2 ವಿಶಲ್ ಆಗಿ ಗಾಳಿಯೆಲ್ಲ ಹೋದ್ಮೇಲೆ ನನ್ನ ಟೊಮೊಟೊ ಬಾತ್ ಹೇಗಾಗಿದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ನಾನು ಮೊದಲೇ ಹೇಳ್ದಂಗೆ ನೀರೆಲ್ಲ ಮೇಲೆ ನಿಂತು ಅಕ್ಕಿ ಕೆಳಗಡೆ ಇದೆ. ಈಗ ನಾವು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು.
ಇದು ಆರ್ಕ ಅಕ್ಕಿ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಗಂಟಾಗಿರುತ್ತೆ. ನಾವು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಈಕ್ವಲ್ ಆಗಿ ಉಪ್ಪು ಖಾರ ಎಲ್ಲದಕ್ಕೂ ಈಕ್ವಲ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಕುಕ್ಕರ್ ಲಿಂಟ್ನ ಕ್ಲೋಸ್ ಮಾಡಿ ಮಿನಿಮಮ್ ಒಂದು 5 ಮಿನಿಟ್ಸಿಂದ 10 ಮಿನಿಟ್ಸ್ ವರೆಗೂ ಲೋ ಫ್ಲೇಮಲ್ಲಿ ಬಿಡಬೇಕು. ನೋಡಿ ಈಗ ಲೋ ಫ್ಲೇಮಲ್ಲಿ ಇಟ್ಟಿರೋ ಕುಕ್ಕರ್ನ ಆಫ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆರ್ಕಟ್ ಅಕ್ಕಿಯಿಂದ ಟೊಮೊಟೊ ಬಾತು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ. ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆ ಆಹಾರ. ನಿಮ್ಮನೇಲಿ ನಾರ್ಮಲ್ ಅಕ್ಕಿಗಿಂತ ಈ ಥರ ಸಿರಿಧಾನ್ಯ ಅಕ್ಕಿಗಳನ್ನ ಯೂಸ್ ಮಾಡಿ ಹೆಲ್ತಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.